ಸೌದಿ ಅರೇಬಿಯಾ ದಮ್ಮಾಮ್ ಅನಿವಾಸಿ ಭಾರತೀಯರ ಸಂಘಟನೆಯಾದ ಉದ್ಯಾವರ ಇಸ್ಲಾಮಿಕ್ ಎಜುಕೇಶನ್ ಆರ್ಗನೈಸೇಷನ್ ದಮ್ಮಾಮ್ ಸಂಘಟನೆಯ ವತಿಯಿಂದ ಅಲ್ದಿರಾ ಸಾಟ್ ಅನಕ್ನಲ್ಲಿ ಗೌಚಿಕ ಮತ್ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು. ಉದ್ಯಾವರ ನಿವಾಸಿಗಳ ಕುಟುಂಬ ಸಮ್ಮೇಳನಕ್ಕೆ ಸಂಘಟನೆಯ ಸ್ಥಾಪಕಾಧ್ಯಕ್ಷ ಹಾಜಿ ಅಬೂಬಕರ್ ಮಾಹಿನ ಅವರು ಧ್ವಜಾರೋಹಣ ಗೈದರೊಂದಿಗೆ ಚಾರಣೆಯನ್ನ ನೀಡಿದರು. ಮೊಹಮ್ಮದ್ ಹನೀಫ್ ಕಜಾವರ ಅಧ್ಯಕ್ಷತೆಯಲ್ಲಿ ನಡೆದ ಕುಟುಂಬ ಸಮ್ಮೇಳನದ ಸಭಾ ಕಾರ್ಯಕ್ರಮವನ್ನು ಸಮಾಜ ಸೇವಕ ಬಡವರ ಆಶಾಕಿರಣವಾಗಿರುವ ಪ್ರಖ್ಯಾತ ಉದ್ಯಮಿ ಎಂಪಿ ಇಸ್ಮಾಯಿಲ್ ತುಮಿನಾಡ್ ಅವರು ಚಾಲನೆ ನೀಡಿದರು. ಈ ಸಂದರ್ಭ ವೇದಿಕೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಂಜೇಶ್ವರ ಪ್ರವಾಸಿ ಒಕ್ಕೂಟದ ಅಧ್ಯಕ್ಷ ಮುನವರ್ ಅಹಮದ್ ಅವರು ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದರಲ್ಲಿ ನಾನು ಅತೀವ ಸಂತೋಷನಾಗಿದ್ದೇನೆ. ಕಳೆದ 28 ವರ್ಷಗಳ ಕಾಲಾವಧಿಯಲ್ಲಿ ದಮಾಮ್ ಇಸ್ಲಾಮಿಕ್ ಎಜುಕೇಷನ್ ಆರ್ಗನೈಸೇಷನ್ ಉದ್ಯಾವರ ಪರಿಸರದ ಹಲವಾರು ವಿದ್ಯಾಸಂಸ್ಥೆಗಳಿಗೆ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಒದಗಿಸಿ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದೆ. ಇಂತಹ ಮಹತ್ತರವಾದ ಕಾರ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರ ಸೇವೆ ಶ್ಲಾಘನೀಯ ಎಂದು ಹೇಳಿದರು. ಈ ಸಂದರ್ಭ ವೇದಿಕೆಯಲ್ಲಿ ಸಮಾಜ ಸೇವೆಯಲ್ಲಿ ಸಕ್ರಿಯರಾಗಿರುವ ಉದ್ಯಾವರ ನಿವಾಸಿ ಹಾಗೂ ಸೌದಿ ಅರೇಬಿಯಾದ ಉದ್ಯಮಿಯಾಗಿರುವ ಅಬ್ದುಲ್ ಲತೀಫ್ ಬಾಪಾ ಅವರಿಗೆ ಉದ್ಯಾವರ ಇಸ್ಲಾಮಿಕ್ ಎಜುಕೇಷನ್ ಆರ್ಗನೈಸೇಷನ್ ಸಂಘಟನೆಯ ವತಿಯಿಂದ ನೀಡಲಾಗುತ್ತಿರುವ ಅತ್ಯುತ್ತಮ ಸಮಾಜ ಸೇವಾ ಪ್ರಶಸ್ತಿಯನ್ನು ಎಂಪಿ ಇಸ್ಮಾಯಿಲ್ ಅವರು ಪ್ರದಾನಗೈದು ಶಾಲು ಹೊದಿಸಿ ಅಭಿನಂದಿಸಿದರು. ಅನಂತರ ಸಂಘಟನೆಯ ಸ್ಥಾಪಕಾಧ್ಯಕ್ಷ ಅಬೂಬಕರ್ ಮಾಹಿನ್ ಹಾಜಿ ಅವರನ್ನು ಕೂಡ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕುಟುಂಬ ಕ್ರೀಡೆಯಲ್ಲಿ ಕ್ರಿಕೆಟ್, ಫುಟ್ಬಾಲ್, ಹಗಜಗಾಟ, ಮಡಕೆ ಒಡೆಯುವ ಸ್ಪರ್ಧೆ, ಲಗೋರಿ ಸೇರಿದವರನ್ನ ಮನರಂಜಿಸಿತು. ಮಕ್ಕಳಿಗಾಗಿ ಬಣ್ಣ ಬಳಿಯುವ ಸ್ಪರ್ಧೆ, ಓಟ, ಬಾಸ್ಕೆಟ್ಬಾಲ್ ಆಟೋಟಗಳನ್ನು ಆಯೋಜಿಸಲಾಗಿತ್ತು. ಅದೇ ರೀತಿ ಮಹಿಳೆಯರಿಗಾಗಿ ಮದರಂಗಿ ಹಚ್ಚುವ ಸ್ಪರ್ಧೆ ಹಾಗೂ ಹಗಜಗಾಟ ನಡೆಯಿತು. ಕುಟುಂಬ ಸಮ್ಮೇಳನದ ಮೈದಾನದಲ್ಲಿ ಬೆಂಡಿ, ಎಂಸಿ ಮಿಠಾಯಿ, ಬಲೂನು, ಚುಕ್ಕಿ, ಕೋಡಿ, ಬಾಳೆಹಣ್ಣುಗಳ ಗೂಡಂಗಡಿಗಳು ಎಲ್ಲರ ಮನಸೆಳೆದವು. ಕ್ರೀಡೆಯಲ್ಲಿ ವಿಜೇತರಾದ ಬ್ಲೂ ರೇಂಜರ್ಸ್ ಜುಬೈಲ್ ತಂಡ ಬಹುಮಾನವನ್ನು ಸ್ವೀಕರಿಸಿದರು. ಕ್ರೀಡೆಯಲ್ಲಿ ರಿಯಾದ್, ಕೋಬರ್, ದಮಾಮ್ ಹಾಗೂ ಜುಬೈಲ್ನಲ್ಲಿರುವ ಸಂಘಟನೆಯ ಕಾರ್ಯಕರ್ತರ ತಂಡಗಳು ಕೂಡ ಭಾಗವಹಿಸಿದ್ದವು. ಈ ಬಾರಿಯ 28ನೇ ವಾರ್ಷಿಕೋತ್ಸವದ ಅಂಗವಾಗಿ ಗೌಚಿ ಕಮ್ಮಲ್ ಸೀಸನ್ 2 ಎಂಬ ಹೆಸರಿನಲ್ಲಿ ಕುಟುಂಬ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದರು. ಹಾರಿಸ್ ಕಜೆ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ನಜೀರ್ ಅಹಮದ್ ಶಾಫಿ ಮೊದಲಾದವರು ಕಾರ್ಯಕ್ರಮಕ್ಕೆ ಮುಂದಾಳತ್ವವನ್ನು ನೀಡಿದ್ದರು. ಕಾರ್ಯಕ್ರಮದಲ್ಲಿ ಸೌದಿ ಅರೇಬಿಯಾದ ಕೆಎಂಸಿಸಿ ಮಂಜೇಶ್ವರ ವಲಯಾಧ್ಯಕ್ಷ ಬಶೀರ್ ಮದಕ, ಉದ್ಯಮಿಗಳಾದ ಅಮೀರ್ ಅಬ್ಬಾಸ್, ಖಾದರ್ ಸೂಫಿ, ಸಮನ್ಸ್ ಚೇರ್ಮನ್ ಶೇಖ್ ಬೇಕೂರ್, ಎಲ್ಪಿ ಅಧ್ಯಕ್ಷ ಶಮೀರ್ ಹೊಸಂಗಡಿ, ಯೋಜನೆಯ ಸಂಯೋಜಕರಾದ ನಿಸಾರ್ ಬಾತಿನ್, ಬಶೀರ್ ಜುಮಿಲ್, ಖಾದರ್ ಶಹೀರ್ ಕರೋಡಾ, ರಾಜೀಕ್, ಆಸಿಫ್ ಕೆಕೆ, ನೌಶಾದ್, ಆಜೀಫ್, ನಿಸಾರ್ ಗುಡ್ಡಾ ಮೊದಲಾದವರು ಉಪಸ್ಥಿತರಿದ್ದರು. ರೆಹಮಾನ್ ಉದ್ಯಾವರ ವಿಫೋನ್ ಟೆಂಟ್ ಪೋಸ್ ಸಬನ್ ಮಂಜೇಶ್ವರ.